ಒಬ್ಬ ಹೆಣ್ಣು ಪರಿಪೂರ್ಣ ಆಗೋದು ತಾಯಿಯಾದಾಗ ಅಂತ ಹೇಳ್ತಾರೆ. ಸೊ ಒಬ್ಬ ಮಹಿಳೆ ತಾಯಿಯಾಗಬೇಕು ಅಂತ ಹೇಳಿದ್ರೆ ಮಹಿಳೆಯರಲ್ಲಿರುವಂತಹ ಗರ್ಭಾಶಯ, ಹಾಗೆ ಅಂಡಾಶಯ, ಹಾಗೆ ಗರ್ಭನಾಳ, ಫೆಲ್ಲೋಪಿಯನ್ ಟ್ಯೂಬ್ಸ್, ಈ ಮೂರು ಕೂಡ ಹೆಲ್ದಿಯಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪುರುಷರಲ್ಲಿ ವೀರ್ಯಾಣುವ ಕ್ವಾಲಿಟಿ ಹಾಗೆ ವೀರಾಣುವ ಮೊಟಿಲಿಟಿ ಅಂದರೆ ಚಲನಶೀಲತೆ ಎರಡೂ ಕೂಡ ತುಂಬ ಚೆನ್ನಾಗಿದ್ದರೆ ಮಾತ್ರ ಬೇಗನೆ ಕನ್ಸೆಪ್ಷನ್ ಅನ್ನೋದು ಸಾಧ್ಯ. ನಮ್ಮ ಫಾಲೋವರ್ ಒಬ್ಬ ಸಮಾಜ ಸೇವಕಿ ಅಂತಲೇ ಹೇಳ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ವರ್ಕ್ ಪ್ರೆಷರಿಂದ ಇವರು ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮಾಡುವಾಗ ಇವರಿಗೆ ತುಂಬಾ ಅಡೆತಡೆಗಳು ಉಂಟಾಯಿತು. ಹಾಗೆಯೇ ಇವರಲ್ಲಿದ್ದಂತಹ ಸಮಸ್ಯೆ ಅಂದರೆ ಟ್ಯೂಬ್ಸ್ ಬ್ಲಾಕೇಜ್, ಹಾಗೆ PCOD, ಹಾರ್ಮೋನಲ್ ಇಂಬ್ಯಾಲೆನ್ಸ್, ತುಂಬಾ ಸ್ಟ್ರೆಸ್ ಇದ್ದಂತಹ ಕಾರಣದಿಂದ ಲೋ ಲಿಬಿಡೋ, ಹಾಗೆ ಇವರ ಹಸ್ಬೆಂಡಲ್ಲಿ ಕೌಂಟ್ ಏನೋ ತುಂಬಾ ಚೆನ್ನಾಗಿತ್ತು ಬಟ್ ಮೊಟಿಲಿಟಿ ಸ್ವಲ್ಪ ಕಡಿಮೆ ಇತ್ತು. ಡಾಕ್ಟರ್ಸ್ ಅವರಿಗೆ ನೀವು IVF ಹೋಗೋದು ಉತ್ತಮ ಅಂತ ಸಜೆಸ್ಟ್ ಮಾಡಿದರು. ನಮ್ಮ ಫಾಲೋವರ್ ಅವರ ಒಂದು ನಂಬಿಕೆಯನ್ನು ಕಳ್ಕೊಳ್ದೇ ನಮ್ಮ ಟಿಪ್ಸ್ಗಳನ್ನು ನೋಡಿ, ಹಾಗೆ ನಮ್ಮ ಚಾನಲ್ನಲ್ಲಿ ಬರುವಂತಹ ಟೆಸ್ಟಿಮನೀಸ್ ಹಾಗೆ ಸಕ್ಸಸ್ ಸ್ಟೋರೀಸ್ಗಳನ್ನು ಕೇಳಿ ತುಂಬಾ ಒಂದು ನಂಬಿಕೆ ಇಟ್ಟು ನಮ್ಮ ಹತ್ರ ಪರ್ಸ್ನಲ್ ಟೆಲಿಫೋನಿಕ್ ಕನ್ಸಲ್ಟೇಷನ್ನ ಪಡೆದಿದ್ರು. ಹಾಗೆ ಇವರ ಸಮಸ್ಯೆಯನ್ನು ನಮ್ಮ ಹತ್ರ ಹೇಳ್ತಾ ಕೆಲವಷ್ಟು ಟಿಪ್ಸ್ ಹಾಗೆ ಡಯಟ್ ಪ್ಲಾನ್ನ ತಗೊಂಡಿದ್ರು. ಬಟ್ ಇವರಿಗೆ ಇದ್ದಂತಹ ಒಂದು ವರ್ಕ್ ಪ್ರೆಷರಿಂದ ಇವರಿಗೆ ಟಿಪ್ಸ್ಗಳನ್ನು ಆನ್ ಟೈಮ್ ಫಾಲೋ ಮಾಡಲಿಕ್ಕೆ ಆಗಿರಲಿಲ್ಲ. ಫೈನಲಿ ಇವರು ಮನೆಮದ್ದನ್ನು ಆರ್ಡರ್ ಮಾಡಿಕೊಂಡ್ರು. ಹಾಗೆ ಮನೆಮದ್ದನ್ನು ಟ್ರೈ ಮಾಡ್ತಾ ವಿದಿನ್ 1 ಮಂತಲ್ಲಿ ಟ್ಯೂಬ್ಸ್ ಬ್ಲಾಕೇಜ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, PCOD, ಲೋ ಲಿಬಿಡೋ, ಹಾಗೆ ಇವರ ಹಸ್ಬೆಂಡ್ನ ಲೋ ಮೊಟಿಲಿಟಿ ಸಮಸ್ಯೆಯಲ್ಲಿ ಕೇವಲ ಒಂದೇ ಒಂದು ತಿಂಗಳಲ್ಲಿ ಕನ್ಸೀವ್ ಆಗಿದ್ದಾರೆ. ಸೊ ಫ್ರೆಂಡ್ಸ್, ಇವರಿಗೆ ಇದ್ದಂತಹ ಇಷ್ಟೆಲ್ಲ ಸಮಸ್ಯೆಯಲ್ಲಿ ಇವರಿಗೆ ಪ್ರೆಗ್ನೆನ್ಸಿ ಆದ ನಂತರ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಯಾವೆಲ್ಲ ಸಿಂಪ್ಟಮ್ಸ್ಗಳು ಇವರಿಗೆ ಕಂಡುಬಂತು, ಹಾಗೆ ಇವರ ಒಂದು ಅಭಿಪ್ರಾಯ ಮರಿಯಂ ಮನೆಮದ್ದಿನ ಮೇಲೆ ಏನಿದೆ ಅಂತ ಇವರ ಬಾಯಿಂದನೇ ಕೇಳೋಣ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಜೊತೆಗೆ ತುಂಬಾ ಮೋಟಿವೇಶ್ನಲ್ ಆಗಿರುತ್ತೆ. ಸೊ ಎಲ್ಲರೂ ಸಹ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ಕೊನೆ ತನಕ ವಿಡಿಯೋನ ವಾಚ್ ಮಾಡಿದ್ರೆ ನಿಮಗೆ ಇನ್ ಕೇಸ್ ಇದೇ ಒಂದು ಕಂಡೀಷನ್ ಇದೆ, ಹಾಗೆಯೇ ಇನ್ ಕೇಸ್ ನೀವು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಂಡು ಬರುತ್ತೆ ಅಂತ 100% ಲೈವ್ ಒಂದು ರೆಕಾರ್ಡಿಂಗಲ್ಲಿ ನೀವು ಕೇಳ್ಬೋದು. ಸೊ ಫ್ರೆಂಡ್ಸ್, ಬನ್ನಿ ತಡ ಮಾಡ್ದೇನೆ ನಮ್ಮ ಫಾಲೋವರ್ ಅವರ ಫೀಡ್ಬ್ಯಾಕ್ನ ಕೇಳ್ಕೊಂಬರೋಣ. ಹಲೋ ಡಿಯರ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಚೆನ್ನಾಗಿದ್ರೆ ಮೇಡಮ್? ಹಾ ಡಿಯರ್, ನಾನು ಚೆನ್ನಾಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮಿಂದ ಮೇಡಮ್ ಇದೆಲ್ಲಾನ. ನಾನಿವತ್ತು ಎಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಬೆಳಗ್ಗೆ ನಿದ್ದೆ ಮಾಡಿಲ್ಲ ಮೇಡಮ್, ಪಾಸಿಟಿವ್ ಬಂದಾಗಿಂದ ನಿದ್ದೆ ಮಾಡೋಕ್ಕಾಗಿಲ್ಲ. ಒಂದು 3 ಗಂಟೆಗೆ ಚೆಕ್ ಮಾಡಿರೋದು ಮೇಡಮ್ ಮಾರ್ನಿಂಗು. ಓಕೆ, ಬೆಳಗಿನ ಜಾವ. ಅಲ್ಲಿಂದ ಇಲ್ಲಿವರೆಗೂ ಖುಷಿಗೆ ನಿದ್ದೆನೆ ಬಂದಿಲ್ಲ ಮೇಡಮ್ ನನಗೆ. ಓಕೆ ಓಕೆ ಡಿಯರ್, ನಾನು ಕೂಡ ಅರ್ಥ ಮಾಡ್ಕೋತೀನಿ ನಿಮಗೆ ಎಷ್ಟು ಖುಷಿ ಆಗಿದೆ ಅಂತ. ಬಿಕಾಸ್ ನೀವು ಮೊನ್ನೆ ಇನ್ನು ನಮ್ಮ ನನ್ನ ಹತ್ರ ಮಾತಾಡಿತ್ತು ಅಲ್ವಾ, ನೀವು ಎಷ್ಟು ನಿಮ್ಮ ಒಂದು ಪ್ರಾಬ್ಲಮ್ಸ್ ನ ಹೇಳ್ಕೊಂಡಿದ್ರಿ. ಮತ್ತೆ ಮೇಡಮ್, ನಾನು ನಿಮ್ಮ ಹತ್ರ ಹೇಳ್ಕೊಂಡು ಬದುಕಕ್ಕೆ ಇಷ್ಟ ಇಲ್ಲ ಮೇಡಮ್ ನನಗೆ. ಇದೊಂದು ವಿಷಯದಿಂದ ತುಂಬಾ ನಾನು ಸಫರ್ ಪಡ್ತಿದ್ದೀನಿ ಅಂತ ನಾನು ಅತ್ತಿದ್ದೀನಿ ನಿಮ್ಮ ಹತ್ರ ಹೇಳ್ಕೊಂಡು. ನೀವು ತುಂಬಾ ಧೈರ್ಯ ಹೇಳಿದ್ರು ನನಗೆ, ನಿಜವಾಗ್ಲೂ ದೇವ್ರ ತರ ನನ್ನ ಕಣ್ ಮುಂದೆ ಬಂದ್ಬಿಟ್ರಿ ಬಿಡಿ. ನೀವು ಆ ಪಾಸಿಟಿವ್ ರಿಸಲ್ಟ್ ನೋಡಿದ ತಕ್ಷಣ ಅಂತ ಎಷ್ಟು ಹೆಣ್ಮಕ್ಳು ನೀವು ದೇವ್ರು ಮೇಡಮ್, ನಿಜವಾಗ್ಲು ನೀವು 100 ಕಾಲ ಸುಖವಾಗಿ ಬಾಳಿ ಮೇಡಮ್. ಸುಖವಾಗಿರ್ಬೇಕು 100 ಕಾಲ ನೀವು. ಥ್ಯಾಂಕ್ ಯು ಸರ್. ಎಷ್ಟು ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಓಕೆ ಡಿಯರ್, ನೀವು ಏನೇನ್ ಪ್ರಾಬ್ಲಮ್ ಇದ್ದಿತ್ತು ಅಂತ ತಗೊಂಡಿದ್ದು, ಏನೆಲ್ಲ ತಗೊಂಡಿದ್ರಿ, ಲೈಕ್ ಟಿಪ್ಸ್ ತಗೊಂಡಿದ್ರಿ ಅಂಡ್ ಮನೆ ಮದ್ದನ್ನು ತಗೊಂಡಿದ್ರಿ ನೀವು ಅಲ್ವಾ? ಹಾ ಮೇಡಮ್, ಟಿಪ್ಸ್ ಏನು ನಾನು ಫಾಲೋ ಮಾಡಲಿಲ್ಲ ಮೇಡಮ್. ಟಿಪ್ಸ್ ಅಂದ್ರೆ ಇದು ಕೊಲೋಸ್ ವಾಟರ್ ಅಂದ್ರೆ ಲವಂಗ ನೀರು ಒಂದ್ ಸ್ವಲ್ಪ ಕುಡಿದಿದ್ದೆ, ಒಂದ್ 10-14 days. ಓಕೆ, ಅದ್ ಬಿಟ್ರೆ ಬೀಟ್ರೂಟ್ ಜ್ಯೂಸ್, ಪ್ರಾಣಾಯಾಮ ಮಾಡ್ತಾ ಇದ್ದೆ, ಮತ್ತೆ ಓವುಲೇಷನ್ ಟೈಮ್ ಅಲ್ಲಿ ಲೆಗ್ ಅಪ್ ತಿವಾಲು, ಅದಾದ್ಮೇಲೆ ಏರ್ ವಾಶ್ ಟಿಪ್ ಸ್ಟಾರ್ಟ್ ಮಾಡಿದ್ ಮನೆ ಮುದ್ದೆ ಮೇಡಮ್. ಮೇನ್ ಮನೆ ಮದ್ದು ವರ್ಕ್ ಆಗಿತ್ತು ಮೇಡಮ್ ನನಗೆ. ಹೌದಾ, ನಿಮಗೆ ಮನೆ ಮದ್ದು? ಹಾ, ಮೇನ್ ಮನೆ ಮದ್ದು ವರ್ಕ್ ಆಗಿದ್ದು. ಅದನ್ನ ತಗೊಂಡೊಂದು ಮ್ಯಾಕ್ಸಿಮಮ್ ಒಂದು 15 days ತಗೊಂಡಿರ್ಬೇಕು ಅಷ್ಟೇ ಮೇಡಮ್ ನಾನು. ಒಂದು ಓವುಲೇಷನ್ಗೆ ನನ್ 3-4 days ಇತ್ತು, ಅವಾಗ ಬಂತು ಮೇಡಮ್ ನನಗೆ. ಬುಕ್ ಮಾಡದೆ ಸ್ವಲ್ಪ ಲೇಟ್ ಆಯ್ತು ಬರೋದದು, ಅದೇ ನನ್ ಸಂಡೇ ಅದು ಇದು ಡಿಸ್ಪ್ಯಾಚ್ ಆಗುತ್ತೆ ಅನ್ನೋತ್ರ ಹೇಳಿದ್ರು ಅವರು. ಸೊ ಹಂಗಾಗಿ ನನಗೆ ಒಂದ್ ವೀಕ್ ಲೇಟ್ ಆಯ್ತು. ನಾನ್ ನಿಮಗೆ 3 months ಕೋರ್ಸ್ ತಗೊಳ್ಳಿ ಅಂತಾನೆ ಹೇಳಿದ್ದಿತ್ತು ಅಲ್ವಾ ಮೇಡಮ್? ಹೌದು ಮೇಡಮ್. ಎಕ್ಸ್ಪೆಕ್ಟ್ ಮಾಡಿದ್ರ ಇಷ್ಟು ಬೇಗ ನಿಮಗೆ ರಿಸಲ್ಟ್ ಬರುತ್ತೆ ಅಂತ? ಇಲ್ಲ ಮೇಡಮ್, ದೇವ್ರ ಹಣವೂ ಇಲ್ಲ, ಮ್ಯಾಕ್ಸಿಮಮ್ 3-4 months ಅಂತೂ ಹಾಗೆ ಆಗುತ್ತೆ ಅನ್ಕೊಂಡಿದ್ದೆ ಮೇಡಮ್ ನಾನು. ಅಂತೂ ಬೇಕಾಗುತ್ತೆ ಅಂತ ಈಗ ಸಡನ್ ಶಾಕ್ ಆಯ್ತು ಮೇಡಮ್ ನನಗೆ. ಇದು 1st month ಅಲ್ಲಿ ನನ್ನ ಪೀರಿಯಡ್ ಮಿಸ್ ಆಗಿ ನಾನು ಒಂದ್ಸಲ ನಿಮ್ ಟೀಮ್ ಅವ್ರ ಹತ್ರ ಮಾತಾಡಿದೆ ಮೇಡಮ್. ಇನ್ನೊಂದ್ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಚೆಕ್ ಮಾಡಿ ಅದ್ರ ಮೇಡಮ್.
ಇವತ್ತಿಗೆ ಒನ್ ಮಂತ್ ಮೇಲೆ ಸಿಕ್ಸ್ ಡೇಸ್ ಮೇಡಮ್ ಇವತ್ತಿಗೆ. ಅದಕ್ಕೆ ಇವತ್ತು ಚೆಕ್ ಮಾಡಿದೆ ಮೇಡಮ್, ನೋಡೋಣ ಅಂತ ಪಾಸಿಟಿವ್ ಅಂತ ಮೇಡಮ್. ಸರಿ ಡಿಯರ್, ಮೇಡಮ್ ತುಂಬಾ ಥ್ಯಾಂಕ್ಸ್ ಮೇಡಮ್. ಓಕೆ ಡಿಯರ್, ಯು ವೆಲ್ಕಮ್. ಏನೇನು ಸಮಸ್ಯೆ ಇತ್ತು ಡಿಯರ್ ನಿಮ್ಗೆ? ಮೇಡಮ್ ನನಗೆ ಎರಡು ಟ್ಯೂಬ್ ಲಾಕ್ ಇತ್ತು, ಮತ್ತೆ ಪಿ ಸಿ ಓಡಿ ಇತ್ತು ಮೇಡಮ್. ಪಿ ಸಿ ಓಡಿ ಸಮಸ್ಯೆ ಇತ್ತು, ಮತ್ತೆ ನಾನು ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದೀನಿ. ಮತ್ತೆ ಯಜಮಾನ್ರಿಗೆ ಮೊಟಿಲಿಟಿ ಮೊಟಿಲಿಟಿ ಪ್ರಾಬ್ಲಮ್ ಇತ್ತು ಮೇಡಮ್, ಅವ್ರಿಗೆ ಮೊಟಿಲಿಟಿ ಪ್ರಾಬ್ಲಮ್ ಇತ್ತು. ಹಂಗಾಗಿ ಒಂದ್ಸಲ ಐ ಯು ಐ ಮಾಡ್ತಿದ್ವಿ, ಐ ಯು ಎಫ್ ಫೇಲ್ಯೂರ್ ಆಯ್ತು ಮೇಡಮ್. ಅವ್ರೊಂದ್ಸಲ ಲ್ಯಾಪ್ಟಾಪ್ ಮಾಡ್ತೇನೆ ಅಂತ ಹೇಳಿದ್ರು, ಅದಾದ್ಮೇಲೆ ಅದ್ರಲ್ಲಿ ನೋಡಿ ಐ ಯು ಎಫ್ ಮಾಡ್ತೇನೆ ಅಂತ ಹೇಳಿದ್ರು ಮೇಡಮ್. ನಾವು ಯೋಚನೆ ಮಾಡಿ, ನಮ್ಮನೆಯವರು ಮೇಡಮ್ ಇನ್ಸ್ಪಿರೇಷನ್, ಮನೆಯವ್ರು ತುಂಬಾ ಇದನ್ನ ಮಾಡು ನೋಡು ಅವ್ರತು ನಿಮ್ದೆಲ್ಲ ಅವ್ರತು ಮೇಡಮ್ ವಿಡಿಯೋಸ್ ನನಗಿಂತ ಜಾಸ್ತಿ ನಂಬಿಕೆ ಅವ್ರಿಗೆ ಮೇಡಮ್ ನಿಮ್ ಮೇಲೆ. ಅವರು ಇದು ಮಾಡು ನೀನು ಇದ್ರ ಸಕ್ಸಸ್ ಆಗಿಲ್ಲ ಅಂತ ಕೇಳು ಅನ್ನೋ ತರ ಇದನ್ನ ಮಾಡಿದ್ರು ಮೇಡಮ್. ನಿಮ್ಮ ಹಸ್ಬೆಂಡ್ಗೂ ಕೊಟ್ಟಿದ್ರ ಮನೆ ಮದ್ದು? ಹಾ ಮೇಡಮ್, ಅವರು ತಗೊಂಡಿದ್ರು ಮೇಡಮ್. ಅವ್ರು ಜಸ್ಟ್ ಏನು ಏನು ಫಾಲೋ ಮಾಡಿಲ್ಲ ಮೇಡಮ್, ಅವ್ರು ಜಸ್ಟ್ ಮನೆ ಮುದ್ದು ಅಷ್ಟೇ. ಚೂರ್ಣಗಳು ಕಳಿಸ್ಕೊಟ್ಟಿದೆ ನಾನು ಇಲ್ಲಿಂದ. ಓಕೆ ಡಿಯರ್, ಸರಿ. ನಿಮ್ ಹಸ್ಬೆಂಡ್ ಏನ್ ಹೇಳಿದ್ರು ಹಾಗಾದ್ರೆ? ತುಂಬಾ ಖುಷಿ ಆಯ್ತು ಮೇಡಮ್, ಅವ್ರಿಗೆ ಜಾಸ್ತಿ ಖುಷಿ ಮೇಡಮ್. ನಿಮ್ ಬಗ್ಗೆ ಅವರೇ ನನಗೆ ನಿಮ್ ಇನ್ಸ್ಪಿರೇಷನ್, ಅವರು ನಿಮ್ ಬಗ್ಗೆ ಫುಲ್ ನನಗೆ ಓಪ್ ಬರೋದಕ್ಕೆ ಅವರೇ ಕಾರಣ. ಸ್ವಲ್ಪ ಅಯ್ಯೋ ನಮ್ಮ ಹೆಂಗೋ ಏನೋ ಆಗುತ್ತಾ ಇಲ್ವೋ ಅನ್ನೋ ತರ ಅವ್ರು ಫುಲ್ ಓಪ್ ಮೇಡಮ್ ನಿಮ್ ಮೇಲೆ. ಹಾಗೆ ಆಗುತ್ತೆ ಅವ್ರ ಕೈಯಿಂದ ಅನ್ನೋ ತರ. ಅವತ್ತೇನ್ ಮಾತಾಡಿರ್ಲಿಲ್ಲ ಅವ್ರು ನನ್ನ ಹತ್ರ, ಒಂದ್ ಬರೀ ನೀವ್ ಮಾತ್ರ ಮಾತಾಡಿದ್ರಿ, ಸಮಸ್ಯೆ ಹೇಳ್ಕೊಂಡಿದ್ರಿ ನೀವ್ ಅಷ್ಟೇ ಅಲ್ವಾ? ಹೌದು ಮೇಡಮ್, ಹೌದು ಮೇಡಮ್. ಓಕೆ, ನಮ್ಮಿಂದ ಅವ್ರಿಗೂ ಕಾಂಗ್ರಾಟ್ಸ್ ಹೇಳ್ಬಿಡಿ. ಓಕೆ, ನಾ ಮರೀದೇನೆ. ಓಕೆ ಮೇಡಮ್, ಹೇಳ್ತೀನಿ ಮೇಡಮ್. ಅದವ್ರಿಗೆ ಎಲ್ಲ ಕೆಲ್ಸಕ್ಕೆ ಹೋದ್ರೆ ಅವ್ರು ಮಾತಾಡ್ಬೇಕು ನಿಮ್ ಹತ್ರ ಅನ್ಕೊಂಡ್ರು ಮೇಡಮ್, ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಇಷ್ಟು ಬೇಗ ಕಾಲ್ ಬರುತ್ತೆ ಅಂತ. ಸೊ ಹಂಗಾಗಿ ಅವ್ರ ಕೆಲ್ಸಕ್ಕೆ ಹೋದ್ರು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅವ್ರ ಕಡೆಯಿಂದ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಓಕೆ ಡಿಯರ್, ಆಯ್ತು ಡಿಯರ್, ತುಂಬಾ ಖುಷಿ ಆಯ್ತು ನನ್ಗೆ. ಯಾಕಂತ ಹೇಳಿದ್ರೆ ಟೂ ಟ್ಯೂಬ್ಸ್ ಬ್ಲಾಕ್ ಇರೋರಿಗೆ ನಾನು ಯೂಶ್ವಲಿ 3 months ಕೋರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತಾನೆ ಹೇಳೋದು. ಬಿಕಾಸ್ ಅಷ್ಟು ಬೇಗ ಓಪನ್ ಆಗೋದಿಲ್ಲ ಅಲ್ವಾ, ಹೇಗಂದ್ರೆ ಅವ್ರು ಹೇಗೆ ಫಾಲೋ ಮಾಡಿರ್ತಾರೆ, ಅವ್ರ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಮಿನಿಮಮ್ 3 months ನಾನು ಫಾಲೋ ಮಾಡಿ ಅಂತಾನೆ ಹೇಳೋದು. ಬಿಕಾಸ್ ಐ ಯು ಐ ಐ ವಿ ಎಫ್ ಎಲ್ಲ ರೆಕಮೆಂಡ್ ಮಾಡ್ಬಿಡ್ತಾರೆ ಟ್ಯೂಬ್ಸ್ ಬ್ಲಾಕ್ ಇದೆ ಅಂದ್ರೆ. ಟ್ಯೂಬ್ ಬ್ಲಾಕ್ ಇದೆ ನೆಕ್ಸ್ಟ್ ಮಾಡಿಸ್ಬೇಕು ಅನ್ನೋ ತರ ಇದ್ದಿದ್ದು ಮೇಡಮ್. ಅದು 4 lakh ಬೇರೆ ಆಗುತ್ತೆ ಅಂದ್ರೆ ನಾವು ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಲ್ಲಿವರೆಗೂ ಹೋಗಕ್ ಆಗಲ್ಲ ಅನ್ನೋ ತರ ತುಂಬಾ ಇದಾಯ್ತು ಮೇಡಮ್ ನಮ್ಗೆ. ಓಕೆ, 4 lakhs ಅಲ್ಲಿ ಆಗೋದು ನಿಮಗೆ ನಮ್ಮ ಒಂದು ಮನೆ ಮದ್ದಿಂದಾನೆ ನಿಮಗೆ ರಿಸಲ್ಟ್ ಬಂದಿರೋದ್ ಕೇಳಿ ತುಂಬಾನೇ ಸಂತೋಷ ಆಯ್ತು ಮೇಡಮ್. ನೀವ್ ಎಲ್ಲೇ ಇದ್ರು ಹುಡುಕಿ ಬಂದು ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋ ತರ ಮೇಡಮ್ ನಮ್ಮ ಮನಸ್ಥಿತಿ ಇರೋದೇ. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತು ಚಿರಋಣಿ ಆಗಿರ್ತೀನಿ. ಇಲ್ಲಿ ಏನಾದ್ರೂ ನಿಮಗೆ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಕಾಣ್ತಾ ಇದೆಯಾ? ಹಾ ಮೇಡಮ್, ಇದೆ ಮೇಡಮ್. ಅದೇ ಬ್ಯಾಕ್ ಪೇನ್ ಇದೆ, ಮತ್ತೆ ಲೈಟ್ ಆಗಿ ಪೇನ್ ಆಗ್ತಾ ಇರುತ್ತೆ, ಕೆಳಗಡೆ ಬೆನ್ನು ನೋವು ಇದೆ, ಮತ್ತೆ ಹೊಟ್ಟೆ ಹತ್ರ ಸ್ವಲ್ಪ ಕಿಬ್ಬೊಟ್ಟೆ ಹತ್ರ ಸ್ವಲ್ಪ ನೋವು ಇದೆ, ಮತ್ತೆ ಚೆಸ್ಟ್ ಟೆಂಡರ್ನೆಸ್ ಮೇಡಮ್. ಅದೇ ಮೇನ್ ನನಗೆ ಮೋಸ್ಟ್ಲಿ ರಿಸಲ್ಟ್ ಕರೆಕ್ಟ್ ಆಗಿ ಬರುತ್ತೆ ಅನ್ನೋದಕ್ಕೆ ಮೇನ್ ನಾನು ಅನ್ಕೊಂಡಿದ್ದೆ ಅದು ಮೇಡಮ್, ಬೆಸ್ಟ್ ಟೆಂಡರ್ನೆಸ್. ಹೌದಾ, ಸರಿ. ನೀವು ಏನು ವರ್ಕಿಂಗ್ ವುಮೆನ್? ಇಲ್ಲ ಮೇಡಮ್, ಪೊಲೀಸ್ ಮೇಡಮ್. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರೋದು ಸ್ವಲ್ಪ ಸ್ಟ್ರೆಸ್ ಕೆಲಸ ಮೇಡಮ್. ಅದು ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರೋದು, ಸೋಷಿಯಲ್ ವರ್ಕ್ ಮಾಡ್ತಿರೋದ್ರಿಂದ ಬೇರೆಯವ್ರಿಗಿಂತ ಸ್ವಲ್ಪ ಜಾಸ್ತಿನೇ ಕಮ್ಮಿನೇ ಕಳಿಸಿದ್ರೆ ಮೇಡಮ್, ನನಗೆ ಕಮ್ಮಿ ರೇಟ್ ಅಲ್ಲಿ ಕಳಿಸಿದ್ರೆ ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮ್ಗೆ. ಹೌದು, ನಾವು ಒಡವೆ ಎಲ್ಲ ಅಡ ಇಟ್ಟು ಐವ್ ಮಾಡ್ತಿದ್ವಿ ಮೇಡಮ್ ನಾವು ಒಂದ್ಸಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ನಮಸ್ತೆ ಮೇಡಮ್, ನಮಸ್ತೆ ಮೇಡಮ್, ಥ್ಯಾಂಕ್ ಯು. ಫ್ರೆಂಡ್ಸ್, ಕೇಳಿದ್ರಲ್ಲ ನಮ್ಮ ಫಾಲೋವರ್ ಅವರ ಫೀಡ್ಬ್ಯಾಕ್. ಹಾಗೆ ಮಹಿಳೆಯರಲ್ಲಿ ಎಂಡೋಮೆಟ್ರಿಯಾಸಿಸ್ಟ್, ಅಡಿನೋಮಯಾಸಿಸ್ಟ್, ಪಾಲಿಪ್ಸ್, ಟ್ಯೂಬ್ಸ್ ಬ್ಲಾಕೇಜ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಲೋ AHMH, ಇರ್ರೆಗ್ಯುಲರ್ ಪೀರಿಯಡ್ಸ್, ಸಿಸ್ಟ್, PCOD, ಥೈರಾಯ್ಡ್, ಈ ರೀತಿಯ ಸಮಸ್ಯೆ ಪುರುಷರಿಗೆ ಬಂದರೆ ಅರ್ಲಿ ಡಿಸ್ಚಾರ್ಜ್, ಎರೆಕ್ಟಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್, ಲೋ ಸ್ಪರ್ಮ್ ಕೌಂಟ್, ಲೋ ಮೊಟಿಲಿಟಿ, ಲೋ ಲಿಬಿಡೋ, ನೈಟ್ ಫಾಲ್, ಈ ರೀತಿಯ ಸಮಸ್ಯೆಗೆ ಮರಿಯಂ ಮನೆಮದ್ದು ತುಂಬಾ ಜನರಿಗೆ ಸಹಾಯ ಮಾಡ್ತಿದೆ. ಸೊ ಫ್ರೆಂಡ್ಸ್, ಇನ್ ಕೇಸ್ ನಿಮ್ಮಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆಯನ್ನು ನೀವು ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿದರೆ, ಖಂಡಿತ ಇದಕ್ಕೋಸ್ಕರ ನಮ್ಮ ಚಾನೆಲ್ನಲ್ಲಿ ನಿಮಗೆ ನೀವೇ ಸ್ವತಃ ಮನೆಯಲ್ಲೇ ಯಾವ ಯಾವ ಸಿಂಪಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ಫಾಲೋ ಮಾಡ್ಕೊಳ್ಬೋದು, ಫಾರ್ ಎಕ್ಸಾಂಪಲ್ ಪ್ರಾಣಾಯಾಮದಿಂದ ಹಿಡಿದು ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್, ಒಳ್ಳೆ ಆಹಾರ ಸೇವನೆ, ಹಾಗೆ ಕೆಲವಷ್ಟು ಸಿಂಪಲ್ ಹೋಮ್ ರೆಮಿಡೀಸ್, ಕ್ಯಾಸ್ಟರ್ ಆಯಿಲ್, ಸೀಡ್ ಸೈಕ್ಲಿಂಗ್, ಬ್ಲ್ಯಾಕ್ ರೈಸ್ ಇನ್ ವಾಟರ್, ಹೀಗೆ ಹಲವಾರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ಹೇಳಿದ್ದೀನಿ. ಇನ್ ಕೇಸ್ ನೀವು ಈ ಒಂದು ಟಿಪ್ಸ್ಗಳನ್ನು ಫಾಲೋ
ಫಾಲೋ ಮಾಡ್ತಾ ಇದ್ದೀರಾ, ನಿಮಗೆ ಯಾವುದೇ ರೀತಿ ರಿಸಲ್ಟ್ಸ್ ಕಂಡು ಬಂದಿಲ್ಲ ಅನ್ನುವಾಗ ನೀವು ಮರಿಯಂ ಮನೆಮದ್ದು ಕೂಡ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ತುಂಬ ಜನ ಮಹಿಳೆಯರು ಹಾಗೆ ಪುರುಷರು ನಮ್ಮ ಸಿಂಪಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸಿಂದಾನೆ ಒಳ್ಳೆ ರೀತಿ ರಿಸಲ್ಟ್ಸ್ನ ಪಡೆದಿದ್ದಾರೆ. ಇನ್ ಕೇಸ್ ನೀವು ಕೂಡ ನಮ್ಮ ಫಾಲೋವರ್ ರೀತಿ ವರ್ಕ್ ಮಾಡ್ತಾ ಇದ್ದೀರಾ, ವರ್ಕ್ ಪ್ಲಸ್ ನಿಮ್ಮ ಫ್ಯಾಮಿಲಿ ಪ್ರೆಷರ್ ಕೂಡ ತುಂಬಾ ಜಾಸ್ತಿ ಇದೆ, ಸೊ ಅಂಥ ಕಂಡೀಷನಲ್ಲಿ ನಿಮಗೆ ಟಿಪ್ಸ್ಗಳನ್ನು ನಾವು ಹೇಳಿದ್ದಂತಹ ಸಮಯಕ್ಕೆ ತಕ್ಕಂತೆ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಾಗ ನೀವು ಸಿಂಪಲಾಗಿ ಮರಿಯಂ ಮನೆಮದ್ದನ್ನು ಪರ್ಚೇಸ್ ಮಾಡ್ತಾ ಅದನ್ನು ನಾವು ಹೇಳುವಂತಹ ಸಮಯದಲ್ಲಿ ನೀವು ತಗೊಂಡ್ರೆ ಸಾಕು, ನಿಮಗೆ ತುಂಬಾ ಒಳ್ಳೆ ರೀತಿ ಬೆನಿಫಿಟ್ಸ್ನ ನೀವು ನೋಡ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ತುಂಬಾ ಮೋಟಿವೇಶನಲ್ ವಿಡಿಯೋ ಆಗಿತ್ತು. ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಯಾವೆಲ್ಲ ಸಿಂಪ್ಟಮ್ಸ್ಗಳನ್ನು ನೀವು ನೋಟಿಸ್ ಮಾಡ್ತಾ ನಿಮ್ಮ ಒಂದು ಪ್ರೆಗ್ನೆನ್ಸಿ ಈ ಬಾರಿ ಕನ್ಫರ್ಮ್ ಆಗಿದೆಯಾ ಇಲ್ವಾ ಅಂತ ನೀವು ತಿಳಿಬಹುದು ಅಂತ ಸ್ವತಃ ಕೇಳಿದ್ದೀರಾ. ನಮ್ಮ ಫಾಲೋವರ್ಗೆ ಇದ್ದಂತಹ ಸಮಸ್ಯೆಯನ್ನು ಅವರು ನಮ್ಮ ಬಳಿ ಹೇಳ್ತಾ ಪರ್ಸನಲ್ ಆಗಿ ಟೆಲಿಫೋನಿಕ್ ಕನ್ಸಲ್ಟೇಷನ್ನ ತಗೊಳ್ತಾ ಕಸ್ಟಮೈಸ್ ಟಿಪ್ಸ್, ಡಯಟ್ ಪ್ಲಾನ್, ಹಾಗೆ ಮರಿಯಂ ಮನೆಮದ್ದು ತಗೊಂಡ್ರು, ನೀವು ಕೂಡ ಅದೇ ರೀತಿ ನಮ್ಮ ಟಿಪ್ಸ್ ಹಾಗೆ ಡಯಟ್ ಪ್ಲಾನ್ ಪ್ಲಸ್ ಮರಿಯಂ ಮನೆಮದ್ದು ತಗೋಬೇಕು ಅಂದರೆ ಇಲ್ಲಿ ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ವಾಟ್ಸಪ್ ಈ ನಂಬರಿಗೆ ಕಾಲ್ ಆರ್ ವಾಟ್ಸಪ್ ಮೆಸೇಜ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಸಿಗೋಣ ಇದೇ ರೀತಿಯ ಇನ್ಫಾರ್ಮೇಟಿವ್ ಮೋಟಿವೇಶ್ನಲ್ ವಿಡಿಯೋಸ್ಗಳ ಜೊತೆಗೆ. ಅಲ್ಲಿ ತನಕ ನಮಸ್ಕಾರ.